ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಕೋಲಾರ ಇಲ್ಲಿರುವಂತಹ ಹುದ್ದೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಕೋಲಾರ ಅಂಚೆ ಪೆಟ್ಟಿಗೆ ಸಂಖ್ಯೆ 11 ಡಿಸಿಸಿ ಬ್ಯಾಂಕ್ ರಸ್ತೆ ಕೋಲಾರ. ಸೊ ನೋಡ್ರಿ, ಪತ್ರಿಕಾ ಪ್ರಕಟಣೆಯಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಲ್ಲಿ ಖಾಲಿ ಇರುವ ಈ ಕೆಳಕಂಡ ಹುದ್ದೆಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960, ಬ್ಯಾಂಕಿನ ಉಪವಿಧಿ ಮತ್ತು ಸಿಬ್ಬಂದಿ ಸೇವಾ ನಿಯಮಗಳಲ್ಲಿನ ಅವಕಾಶಗಳನ್ನು ಒಳಪಟ್ಟು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ ಆದಂತಹ https://virtualofficerp.com/kcdccb_2023 ನೀಡಿರುವ ಲಿಂಕ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. ಸೊ ನೋಡ್ರಿ, ನೀವು ಅರ್ಜಿಗಳನ್ನು ಏನಪ್ಪಾ ಅಂದ್ರೆ ಬ್ಯಾಂಕಿನ ಆಫಿಷಿಯಲ್ ವೆಬ್ಸೈಟ್ ಆದಂತ https://virtualofficerp.com/kcdccb_2023 ಈ ಲಿಂಕ್ ಅನ್ನು ಯೂಸ್ ಮಾಡ್ಕೊಂಡು ನೀವೇನಪ್ಪ ಅಂದ್ರೆ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಆಮೇಲೆ ನೋಡ್ರಿ, ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ ಮೂಲಕ ನೀವು ಕಳುಹಿಸಿದಲ್ಲಿ ಅಂತ ಅರ್ಜಿಗಳನ್ನು ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನೇಮಕಾತಿ ಮಾಡಲು ಉದ್ದೇಶಿಸಿರುವ ವಿವಿಧ ವೃಂದಗಳ ಒಟ್ಟು 36 ಹುದ್ದೆಗಳನ್ನು ಏನಪ್ಪಾ ಅಂದ್ರೆ ಈ ಕೆಳಗಿನಂತೆ ವರ್ಗೀಕರಣ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವ್ಯಾವ ಹುದ್ದೆಗಳಿದೆ ಅಂತ ನಾವು ನೋಡ್ಕೊಂಬರೋಣ. ಫಸ್ಟ್ ನೋಡ್ರಿ, ಹುದ್ದೆಗಳ ವಿವರ ಈ ತರನಾಗಿದೆ. ಮೊದಲನೇ ಹುದ್ದೆ ಯಾವ್ದಿದೆಯಪ್ಪ ಅಂದ್ರೆ ಲೆಕ್ಕಿಗರು ಹುದ್ದೆಗಳಿದೆ, ಒಟ್ಟು 9 ಹುದ್ದೆಗಳಿವೆ. ಸೊ ಇಲ್ಲಿ ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ 36,000 ರೂಪಾಯಿನ ನಿಮಗೆ 67,550 ರೂಪಾಯಿನ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳ ಸ್ಯಾಲರಿನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ, ಎರಡನೇ ಹುದ್ದೆ ಇರೋದು ಹಿರಿಯ ಸಹಾಯಕರು, ಒಟ್ಟು 13 ಹುದ್ದೆಗಳಿವೆ. ಇವರಿಗೆ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 33,450 ರೂಪಾಯಿಂದ 62,600 ಸ್ಯಾಲರಿಯನ್ನ ಕೊಡ್ತಾರೆ. ಇದಾದ್ಮೇಲೆ ಮೂರನೇ ಹುದ್ದೆ ಇರೋದು ಯಾವ್ದಪ್ಪ ಅಂದ್ರೆ ವಾಹನ ಚಾಲಕರು, ಒಟ್ಟು 3 ಹುದ್ದೆಗಳಿವೆ. ಇವರಿಗೆ ಸ್ಯಾಲರಿ ನೋಡ್ರಿ 27,650 ರೂಪಾಯಿಂದ 52,650 ಸ್ಯಾಲರಿಯನ್ನ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತ ಹುದ್ದೆ ಯಾವ್ದಪ್ಪ ಅಂದ್ರೆ ಜವಾನರು, ಒಟ್ಟು 10 ಹುದ್ದೆಗಳಿವೆ. ಇವರಿಗೆ ಪ್ರತಿ ತಿಂಗಳು ಸಂಬಳ ಎಷ್ಟು ಕೊಡ್ತಾರೆ ಅಂದ್ರೆ 23,500 ರೂಪಾಯಿಂದ 47,650 ಸಂಬಳವನ್ನ ನೀಡ್ತಾರೆ. ಇದಾದ್ಮೇಲೆ ನೋಡ್ರಿ, ಬ್ಯಾಕ್ಲಾಗ್ ಅಲ್ಲಿ ಏನಪ್ಪಾ ಅಂದ್ರೆ ಹಿರಿಯ ಸಹಾಯಕರು ಒಂದು ಹುದ್ದೆ ಇದೆ. ಸೊ ಈ ಒಂದು ಹುದ್ದೆಗೆ ನಿಮ್ಗೆ ಏನಪ್ಪಾ ಅಂದ್ರೆ ಕರಿತಿದ್ದಾರೆ ಅಂದ್ರೆ ಒಟ್ಟು 13+1 14 ಹುದ್ದೆಗಳಿವೆ. ಇವರಿಗೆ ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ 33,450 ರೂಪಾಯಿಂದ 62,600 ರೂಪಾಯಿ. ಹಾಗಾದ್ರೆ ಇದಕ್ಕೆ ವಯೋಮಿತಿ ಏನಿದೆ, ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂತ ನೋಡೋದಾದ್ರೆ, ಸೊ ನೋಡ್ರಿ, ವಯೋಮಿತಿ ಕನಿಷ್ಠ ಮತ್ತೆ ಗರಿಷ್ಠ ವಯೋಮಿತಿ ನೋಡೋದಾದ್ರೆ, ನೀವೇನಾದ್ರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ರೆ ಕನಿಷ್ಠ 18 ವರ್ಷ ವಯೋಮಿತಿ ಆಗಿರ್ಬೇಕು, ಗರಿಷ್ಠ 35 ವಯೋಮಿತಿಯನ್ನ ಮೀರಿರಬಾರ್ದು. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಾಗಿದ್ರೆ ಕನಿಷ್ಠ 18 ವರ್ಷ, ಗರಿಷ್ಠ 38 ವರ್ಷ ಮೀರಿರಬಾರ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಸೇರಿದ್ರೆ ಕನಿಷ್ಠ 18 ಮತ್ತೆ ಗರಿಷ್ಠ 40 ವರ್ಷಗಳನ್ನ ಮೀರಿರಬಾರ್ದು. ಈ ಕೆಳಗಿನ ಸಂದರ್ಭಗಳಲ್ಲಿ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟ ಮಟ್ಟಿಗೆ ಹೆಚ್ಚಿಸಲಾಗುವುದು. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಹೆಚ್ಚಿಗೆ ಮಾಡ್ತಾರೆ ನೋಡ್ರಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸರ್ಕಾರದ ಆದೇಶಾನುಸಾರ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುತ್ತೋ ಅಷ್ಟು ವರ್ಷಗಳು ವಯೋಮಿತಿಯಲ್ಲಿ ಸಡಲಿಕೆ ಇರುತ್ತದೆ. ಅಂದ್ರೆ ಇನ್ ಕೇಸ್ ನೋಡ್ರಿ, ಮಾಜಿ ಸೈನಿಕರು 10 ವರ್ಷ ಸೇವೆ ಸಲ್ಲಿಸಿದ್ರೆ ಅದಕ್ಕೆ 3 ವರ್ಷ ಸೇರಿಸಿ 13 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ದೈಹಿಕ ಅಂಗವಿಕಲತೆ ಹೊಂದಿದ ಅಭ್ಯರ್ಥಿಗಳು ಅಂದ್ರೆ ವಿಕಲಚೇತನ ಅಭ್ಯರ್ಥಿಗಳು ಅಥವಾ PWD ಅಂತ ನಾವೇನ್ ಕರಿತೀವಿ, ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಏನ್ ಕರಿತೀವಲ್ಲ, ಅಂತ ಅಭ್ಯರ್ಥಿಗೆ 10 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ವಿಧವಾ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ, ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂತ ನೋಡೋದಾದ್ರೆ, ಸೊ ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂದ್ರೆ ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಆಯಾ ಹುದ್ದೆಗಳ ಮುಂದೆ ಸೂಚಿಸಲಾದ ಕನಿಷ್ಠ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಹೊಂದಿರತಕ್ಕದ್ದು ಅಂತ ಹೇಳ್ತಿದ್ದಾರೆ. ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊಂದದೆ ಹೆಚ್ಚಿನ ವಿದ್ಯಾರ್ಹತೆಯನ್ನು ಹೊಂದಿದ್ದು ಇದರ ಆಧಾರದ ಮೇಲೆ ಅರ್ಜಿ ಸಲ್ಲಿಸಿದಲ್ಲಿ ಅಂತ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದ್ರೆ ನೋಡ್ರಿ, ನಿಮ್ಗೆ ಡಿಗ್ರಿನ ಕೇಳಿರ್ತಾರೆ, ನೀವೇನಾದ್ರೂ ಸ್ನಾತಕೋತ್ತರ ಪದವಿ ಮೇಲೆ ಅಥವಾ ನೀವೇನಾದ್ರೂ ಸ್ನಾತಕೋತ್ತರ ಪದವಿನ ಮಾಡಿದ್ರೆ ಹೆಚ್ಚಿನ ವಿದ್ಯಾರ್ಥಿಗಳಂತ ಅಭ್ಯರ್ಥಿಗಳಾಗ್ತಾರೆ, ನಿಮ್ಮ ಅರ್ಜಿಗಳನ್ನು ಕೂಡ ಅವರು ಕನ್ಸಿಡರ್ ಮಾಡಲ್ಲ. ಕೇವಲ ಅರ್ಜಿಯಲ್ಲಿ ಏನಪ್ಪಾ ಅಂದ್ರೆ ಡಿಗ್ರಿ ಇತ್ತು, ಪದವಿ ಇತ್ತು ಅಂದ್ರೆ ಪದವಿ ಅಭ್ಯರ್ಥಿಗಳು ಮಾತ್ರ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕು, ಬದಲಾಗಿ ಸ್ನಾತಕೋತ್ತರ ಪದವಿ ಅಭ್ಯರ್ಥಿಗಳು ಹಾಕಬಾರ್ದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಹೆಚ್ಚಿನ ವಿದ್ಯಾರ್ಹತೆ ಹೊಂದಿದ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಇಲ್ಲಿ ಅರ್ಜಿಗಳನ್ನ ಹಾಕಿದ್ರೆ ಅದನ್ನ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಒಣ್ಣೆ ಹುದ್ದೆ ಇರೋದು ಯಾವ್ದಪ್ಪ ಅಂದ್ರೆ ಲೆಕ್ಕಿಗರು. ಭಾರತದ ಕಾನೂನಿನ್ವಯ ಸ್ಥಾಪಿಸಲ್ಪಟ್ಟ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದ ಯಾವುದೇ ಪದವಿ ತೇರ್ಗಡೆ ಆಗಿರಬೇಕು. ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ಸ್ ಜ್ಞಾನದ ಜೊತೆಗೆ ಟ್ಯಾಲಿ ಕೋರ್ಸ್ನ ತೇರ್ಗಡೆ ಪತ್ರವನ್ನು
ಹೊಂದಿರಬೇಕು. ಕನ್ನಡವನ್ನು ಓದುವ ಮತ್ತು ಬರೆಯುವ ಸಾಮರ್ಥ್ಯದ ಜೊತೆಗೆ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡುವ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿರಬೇಕು. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ರ ಅಂದ್ರೆ, ನೀವು ಯಾವುದೇ ಒಂದು ಪದವೀಧರ ಆಗಿದ್ರು ಕೂಡ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ನೋಡ್ರಿ, ಕಂಪ್ಯೂಟರ್ ಆಪರೇಷನ್ ಮತ್ತೆ ಅಪ್ಲಿಕೇಶನ್ ಜ್ಞಾನದ ಜೊತೆಗೆ ನಿಮಗೆ ಏನಪ್ಪಾ ಅಂದ್ರೆ ಟ್ಯಾಲಿ ಕೋರ್ಸಿನ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ಕನ್ನಡ ಓದಲು ಮತ್ತೆ ಬರೆಯುವ ಸಾಮರ್ಥ್ಯ ಇರಬೇಕು. ಆಮೇಲೆ ಕನ್ನಡ ನಿಮಗೇನಪ್ಪ ಅಂದ್ರೆ ಸ್ಪಷ್ಟವಾಗಿ ಮಾತನಾಡಲು ಮತ್ತೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತಹ ಹುದ್ದೆ ಹಿರಿಯ ಸಹಾಯಕರು. ಭಾರತದ ಕಾನೂನಿನ್ವಯ ಸ್ಥಾಪಿಸಲ್ಪಟ್ಟ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದ ಯಾವುದೇ ಪದವಿಯಲ್ಲಿ ತೇರ್ಗಡೆ ಆಗಿರಬೇಕು. ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನದ ಜೊತೆಗೆ ಟ್ಯಾಲಿ ಕೋರ್ಸ್ನ ತೇರ್ಗಡೆ ಪತ್ರವನ್ನು ಹೊಂದಿರಬೇಕು. ಕನ್ನಡವನ್ನು ಓದಲು ಮತ್ತು ಬರೆಯುವ ಸಾಮರ್ಥ್ಯದ ಜೊತೆಗೆ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡುವ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಅಂದ್ರೆ ಲೆಕ್ಕಿಗರ ಹುದ್ದೆಗೆ ಏನ್ ವಿದ್ಯಾರ್ಥಿ ಇದೆಯಲ್ಲ, ಅದೇ ವಿದ್ಯಾರ್ಥಿನ ಏನಪ್ಪಾ ಅಂದ್ರೆ ಹಿರಿಯ ಸಹಾಯಕರಿಗೂ ಮೆನ್ಷನ್ ಮಾಡಿದ್ರು. ಅಂದ್ರೆ ನೀವು ಒಂದು ಪದವೀಧರ ಆಗಿರಬೇಕು, ಜೊತೆಗೆ ನಿಮ್ಗೆ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಆಪರೇಷನ್ ಮತ್ತೆ ಅಪ್ಲಿಕೇಶನ್ ಸರ್ಟಿಫಿಕೇಟ್ ನ ಹೊಂದಿರಬೇಕು. ಇದ್ರ ಅಪ್ಲಿಕೇಶನ್ ಜಾಣ ಜೊತೆಗೆ ನಿಮ್ಗೆ ಏನಪ್ಪಾ ಅಂದ್ರೆ ಟ್ಯಾಲಿ ಕೋರ್ಸ್ನ ಸರ್ಟಿಫಿಕೇಟ್ ಹೊಂದಿರಬೇಕು. ಜೊತೆಗೆ ಕನ್ನಡ ಓದಲು ಮತ್ತೆ ಬರೆಯಲು ಬರಬೇಕು. ಜೊತೆಗೆ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಲು ಮತ್ತೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ ವಾಹನ ಚಾಲಕರು. SSLCಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ಕಾನೂನಿನ ಅನ್ವಯ ಲಘು ವಾಹನ ಚಾಲನೆ ಪರವಾನಿಗೆ ಹೊಂದಿರಬೇಕು. ಅಂದ್ರೆ ನೀವು ಜಸ್ಟ್ SSLC ಪಾಸ್ ಆಗಿದ್ರೆ ಸಾಕು. ಆದ್ರೆ SSLCಯಲ್ಲಿ ನೀವೇನಪ್ಪ ಅಂದ್ರೆ ಕನ್ನಡವನ್ನ ಒಂದು ಭಾಷೆಯನ್ನಾಗಿ ಓದಿರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಮ ಹತ್ರ ಏನಪ್ಪಾ ಅಂದ್ರೆ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಇರಬೇಕು ಅಥವಾ ಲಘು ವಾಹನ ಚಾಲಕಿಗೆ ಪರವಾನಿಗೆ ಇರಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಜವಾನರಿಗೆ ಏನಪ್ಪಾ ಅಂದ್ರೆ SSLC ಉತ್ತೀರ್ಣರಾಗಿರ್ಬೇಕು. ಜೊತೆಗೆ ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಜಸ್ಟ್ 10th ಪಾಸ್ ಆಗಿರ್ಬೇಕು, ಜೊತೆಗೆ ಕನ್ನಡವನ್ನ ನೀವು ಒಂದು ಭಾಷೆಯನ್ನಾಗಿ ಓದಿರ್ಬೇಕಂತ ಹೇಳ್ತಿದ್ದಾರೆ. ಅರ್ಜಿ ಶುಲ್ಕ ನೋಡ್ರಿ, ಸಾಮಾನ್ಯ ಮತ್ತೆ ಇತರೆ ವರ್ಗದ ಅಭ್ಯರ್ಥಿಗಳು ಪಾವತಿಸಬೇಕಾದ ಅರ್ಜಿ ಶುಲ್ಕ 1,000 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಅಂಗವಿಕಲ ಮಾಜಿ ಸೈನಿಕ ಮತ್ತೆ ವಿಧವೆ ಅಭ್ಯರ್ಥಿಗಳು ಪಾವತಿಸಬೇಕಾದ ಅರ್ಜಿ ಶುಲ್ಕ 500 ರೂಪಾಯಿ. ಅಂದ್ರೆ ಯಾರೆಲ್ಲ SC ST ಮತ್ತೆ ಕ್ಯಾಟಗರಿ 1 ಮತ್ತೆ ವಿಕಲಚೇತನರು ಮತ್ತೆ ಮಾಜಿ ಸೈನಿಕರು ವಿಧವಾ ಅಭ್ಯರ್ಥಿಗಳು ಇದ್ರಲ್ಲ ನಿಮ್ಗೆ 500 ರೂಪಾಯಿ ಬಿಟ್ಟು ಉಳಿದೆಲ್ಲ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ 1,000 ರೂಪಾಯಿ ಇರ್ತದೆ. ಆಮೇಲೆ ನೋಡ್ರಿ, ಪೇಮೆಂಟ್ ಅನ್ನ ಯಾವ ತ್ರೂ ಮಾಡ್ಬೇಕಂದ್ರೆ ನೀವು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತೆ UPI ಮುಖಾಂತರ ನೀವು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ನ ತುಂಬೇಕಾಗುತ್ತೆ. ಅದು ಕೂಡ 16/3/2023 ರಾತ್ರಿ 11:59 ಒಳಗಾಗಿ ಪಾವತಿಸಬೇಕು. ಸೊ ನೀವು ಅಪ್ಲಿಕೇಶನ್ ಫೀಸ್ ನ ನೋಡ್ರಿ, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಮುಖಾಂತರ ಪೇಮೆಂಟ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ನಿರ್ದಿಷ್ಟ ಅವಧಿ ಕೊನೆಗೊಂಡ ನಂತರ ಶುಲ್ಕ ಪಾವತಿಗೆ ಅವಕಾಶ ಇರುವುದಿಲ್ಲ. ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ ದಿನಾಂಕ ಸಮಯದೊಳಗೆ ಸಲ್ಲಿಸದೇ ಇದ್ದಲ್ಲಿ ಇರುವಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅಂದ್ರೆ ನೀವು ಟೈಮ್ ಏನಾದ್ರೂ ಅರ್ಜಿ ಶುಲ್ಕ ತುಂಬಿದ್ರೆ ಅಂತ ಅರ್ಜಿಗಳನ್ನು ಅವರು ತಿರಸ್ಕರಿಸ್ತಾರೆ. ಜೊತೆಗೆ ನೋಡ್ರಿ, DD, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಮುಖಾಂತರ ಅರ್ಜಿ ಶುಲ್ಕ ಸಂದಾಯ ಮಾಡಿದಲ್ಲಿ ಅಂತ ಶುಲ್ಕವನ್ನು ಸ್ವೀಕರಿಸದೆ ತಿರಸ್ಕರಿಸಲಾಗುವುದು ಮತ್ತು ಅಂತಹ ಅಭ್ಯರ್ಥಿಯ ಅರ್ಜಿಯನ್ನು ಶುಲ್ಕ ಸಂದಾಯ ಮಾಡದ ಅರ್ಜಿ ಎಂದು ಪರಿಗಣಿಸಲಾಗುವುದು. ಸೊ ನೋಡ್ರಿ, DD, ಪೋಸ್ಟಲ್ ಆರ್ಡರ್ ಮತ್ತೆ ಮನಿ ಆರ್ಡರ್ ಮೂಲಕ ನೀವೇನಾದ್ರು ಅರ್ಜಿ ಕಳಿಸಿದ್ರೆ ಅದನ್ನು ಅವರು ಸ್ವೀಕರಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವ್ದಪ್ಪ ಅಂದ್ರೆ 2/3/2023. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವ್ದಂದ್ರೆ 16/3/2023. ಅರ್ಜಿ ಶುಲ್ಕ ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಕೂಡ 16/3/2023. ಸೊ ಹಾಗಾದ್ರೆ ಆಯ್ಕೆ ವಿಧಾನ ಯಾವ ತರನಾಗಿದೆ ನೋಡ್ರಿ. ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 18 CE, F ಮತ್ತು G ನಲ್ಲಿ ತಿಳಿಸಿರುವ ವಿಧಿವಿಧಾನಗಳನ್ನು ಮತ್ತು ಇಲಾಖೆಯಿಂದ ನೀಡಿರುವ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿ ಅರ್ಹ ಅಭ್ಯರ್ಥಿಗಳನ್ನು ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಲಾಗುವುದು. ಅಂದ್ರೆ ನಿಮಗೆ ಪರೀಕ್ಷೆ ಮೂಲಕ ನೇಮಕಾತಿಯನ್ನ ಮಾಡ್ತಾರೆ. ಸೊ ನೋಡ್ರಿ, ಲೆಕ್ಕಿಗರ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಮತ್ತು ಗರಿಷ್ಠ ವಯೋಮಿತಿ ಮೀರದಿದ್ದಲ್ಲಿ ಅಂತಹ ಎಲ್ಲ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ಕರೆಯಲಾಗುವುದು. ಅಂದ್ರೆ ನಿಮ್ದು ಶೈಕ್ಷಣಿಕ ವಿದ್ಯಾರ್ಥಿ ಕರೆಕ್ಟ್ ಇದ್ದು ಮತ್ತೆ ನಿಮ್ದು ವಯೋಮಿತಿ ಮೀರಿಲ್ಲ ಅಂದ್ರೆ ನಿಮಗೆ ಲಿಖಿತ ಪರೀಕ್ಷೆ ಕರೀತಾರೆ. ಸೊ ನೋಡ್ರಿ, ಲಿಖಿತ ಪರೀಕ್ಷೆಯಲ್ಲಿ ಒಟ್ಟು 200 ಅಂಕಗಳಿರುತ್ತೆ. ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಏನೇನು ಕೇಳ್ತಾರೆ ಅಂದ್ರೆ ಕನ್ನಡ ಭಾಷೆ ಮೇಲೆ 50 ಅಂಕಗಳನ್ನ ಕೇಳ್ತಾರೆ, ಸಾಮಾನ್ಯ ಆಂಗ್ಲ ಭಾಷೆ ಮೇಲೆ 25 ಅಂಕಗಳನ್ನ ಕೇಳ್ತಾರೆ, ಸಾಮಾನ್ಯ ಜ್ಞಾನದ ಮೇಲೆ 25 ಅಂಕಗಳು, ಸಹಕಾರ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲೆ 50 ಅಂಕಗಳು, ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲೆ 25 ಅಂಕಗಳು, ಆಮೇಲೆ ಸಮಾಜದ ಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳ ಮೇಲೆ ವಸ್ತುನಿಷ್ಠ ವಿಷಯ ವಸ್ತುಗಳ ಮೇಲೆ ನಿಮಗೆ 25 ಅಂಕಗಳನ್ನ ಕೇಳ್ತಾರೆ. ಒಟ್ಟು 200 ಅಂಕಗಳ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಲಿಖಿತ ಪರೀಕ್ಷೆನ ಕೇಳ್ತಾರೆ. ಲಿಖಿತ ಪರೀಕ್ಷೆಯನ್ನು ಬ್ಯಾಂಕಿನ ಆಡಳಿತ ಮಂಡಳಿಯಿಂದ ರಚಿಸಲ್ಪಟ್ಟ ನೇಮಕಾತಿ ಸಮಿತಿಯಿಂದ ಆಯ್ಕೆ ಮಾಡಿರುವ ಬಾಹ್ಯ ಮೂಲ ಸಂಸ್ಥೆಯಿಂದ ನಡೆಸಲಾಗುವುದು ಮತ್ತು ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನವನ್ನು ಲಿಖಿತ ಪರೀಕ್ಷೆ ನಡೆಸಿದ ಬಾಹ್ಯ ಮೂಲ ಸಂಸ್ಥೆಯಿಂದನೇ ಮಾಡಿಸಲಾಗುವುದು. ಅಂದ್ರೆ ಯಾರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಕ್ ಕೊಟ್ಟಿರ್ತಾರಲ್ಲ ಅವರೇನಪ್ಪ ಅಂದ್ರೆ ಪೇಪರ್ ಅನ್ನ ತೆಗಿತಾರೆ, ಜೊತೆಗೆ ಪೇಪರ್ ಅನ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಮೌಖಿಕ ಸಂದರ್ಶನವನ್ನು ಬ್ಯಾಂಕಿನ ಆಡಳಿತ ಮಂಡಳಿ ರಚಿಸಲ್ಪಟ್ಟ ನೇಮಕಾತಿ ಆಯ್ಕೆ ಸಮಿತಿಯಿಂದ ನಡೆಸಲಾಗುವುದು.
ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶೇಕಡ 85ಕ್ಕೆ ನಿಗದಿಪಡಿಸಿ ಪ್ರಾಪ್ತವಾಗುವಗಳ ಅಂಕಗಳ ಆಧಾರದ ಮೇಲೆ ಜ್ಯೇಷ್ಠತಾ ಪಟ್ಟಿಯನ್ನು ತಯಾರಿಸಿ ಅರ್ಹ ಅಭ್ಯರ್ಥಿಗಳಿಂದ 1:5 ಅನುಪಾತದಲ್ಲಿ ಮೌಖಿಕ ಸಂದರ್ಶನಕ್ಕೆ ಕರೆಯಲಾಗುವುದು. ಮೌಖಿಕ ಸಂದರ್ಶನವನ್ನು 15 ಅಂಕಗಳಿಗೆ ನಿಗದಿಪಡಿಸಲಾಗಿದೆ. ಅಂದ್ರೆ ಲಿಖಿತ ಪರೀಕ್ಷೆಯಲ್ಲಿ ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಳ್ತಿರಲ್ಲ ಅದನ್ನ 85% ರೆಡ್ಯೂಸ್ ಮಾಡ್ತಾರೆ. ಇನ್ನು ಉಳಿದಂತ 15% ಮಾರ್ಕ್ಸ್ ಅನ್ನ ನಿಮ್ಗೆ ಏನಪ್ಪ ಅಂದ್ರೆ ಇಂಟರ್ವ್ಯೂಗೆ ಮೀಸಲಿಡ್ತಾರೆ. ಜೊತೆಗೆ ನೋಡ್ರಿ, ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಜೊತೆಗೆ ಸಂದರ್ಶನದಲ್ಲಿ ಗಳಿಸಿದ ಅಂಕಗಳನ್ನು ಕೂಡಿಸಿ ಅರ್ಹತಾ ಪಟ್ಟಿ ತಯಾರಿಸಿ ಕರ್ನಾಟಕ ಸರ್ಕಾರ ಮೀಸಲಾತಿ ನಿಯಮಗಳನ್ನು ಅನ್ವರಿಸಿ ಆಯ್ಕೆ ಪಟ್ಟಿ ಸಿದ್ಧಪಡಿಸಲಾಗುವುದು. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ, ನಿಮಗೆ ಈ ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ತಗೊಂಡಿದ್ರೆ ಜೊತೆಗೆ ಸಂದರ್ಶನದಲ್ಲಿ ಎಷ್ಟು ಅಂಕಗಳನ್ನು ತಗೊಂಡಿದ್ರೆ ಎರಡನ್ನೂ ಸೇರಿಸಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಆಯ್ಕೆ ಪಟ್ಟಿಯನ್ನು ತಯಾರು ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತ ಹುದ್ದೆ ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ಇರುವಂತ ಎಕ್ಸಾಮ್ ಯಾವ್ದಂದ್ರೆ ಹಿರಿಯ ಸಹಾಯಕ ಹುದ್ದೆಗಳಿಗೆ. ಸೊ ಇಲ್ಲಿ ಲಿಖಿತ ಪರೀಕ್ಷೆನು ಕೂಡ ಏನಪ್ಪ ಅಂದ್ರೆ 200 ಅಂಕಗಳನ್ನ ಒಳಗೊಂಡಿರುತ್ತೆ. ಕನ್ನಡ ಭಾಷೆಗೆ 50 ಅಂಕಗಳು, ಆಮೇಲೆ ಸಾಮಾನ್ಯ ಆಂಗ್ಲ ಭಾಷೆಗೆ 25 ಅಂಕಗಳು, ಸಾಮಾನ್ಯ ಜ್ಞಾನಕ್ಕೆ 25 ಅಂಕಗಳು, ಸಹಕಾರ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳು 50 ಅಂಕಗಳು, ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ ವಿಷಯಗಳು 25 ಅಂಕಗಳು, ಸಮಾಜದ ಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯ ವಸ್ತುಗಳ ಮೇಲೆ 25 ಅಂಕಗಳು. ಆಮೇಲೆ ನೋಡ್ರಿ, ಇಲ್ಲಿ ಕೂಡ ಏನಪ್ಪ ಅಂದ್ರೆ ಲಿಖಿತ ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕಗಳನ್ನ 85%ಗೆ ರೆಡ್ಯೂಸ್ ಮಾಡಿ ಇನ್ನೊಂದು ಉಳಿದಂತ 15% ಅಂಕಗಳನ್ನ ಏನಪ್ಪ ಅಂದ್ರೆ ಸಂದರ್ಶನಕ್ಕೆ ಇಡ್ತಾರೆ. ಸಂದರ್ಶನದಲ್ಲಿ ನೀವು ಎಷ್ಟು ಅಂಕಗಳನ್ನ ತೆಗೆದುಕೊತೀರ ಮತ್ತೆ ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಳ್ತಿರಲ್ಲ ಅದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅರ್ಹತಾ ಪಟ್ಟಿಯನ್ನ ಸಿದ್ಧ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ವಾಹನ ಚಾಲಕರಿಗೆ ಹೆಂಗೆ ನೇಮಕಾತಿ ಮಾಡ್ತಾರೆ ಅಂದ್ರೆ ಬ್ಯಾಂಕಿಗೆ ಬರುವ ಒಟ್ಟು ಅರ್ಜಿಗಳನ್ನು ಪರಿಶೀಲಿಸಿ SSLC ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಜ್ಯೇಷ್ಠತಾ ಆಧಾರದ ಮೇಲೆ ಒಟ್ಟು ಖಾಲಿ ಹುದ್ದೆಗಳ ಸಂಖ್ಯೆಗೆ ಅರ್ಹತಾ ಪಟ್ಟಿಯನ್ನು ತಯಾರಿಸಿ 1:5 ಅನುಪಾತದಲ್ಲಿ ವಾಹನ ಚಲನ ಪರೀಕ್ಷೆ ನಡೆಸಲಾಗುವುದು. ಅಂದ್ರೆ ಎಷ್ಟು ಅರ್ಜಿಗಳು ಬರುತ್ತಲ್ಲ ಅದರಲ್ಲಿ ಯಾರು ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ನೋಡಿಕೊಂಡು 1:5 ಅನುಪಾತದಲ್ಲಿ ಏನಪ್ಪ ಅಂದ್ರೆ ವಾಹನ ಚಾಲನ ಪರೀಕ್ಷೆಗೆ ಕರೀತಾರೆ. ಸಂದರ್ಶನಕ್ಕೆ ನಿಗದಿಪಡಿಸಿದ ಅಂಕಗಳು 15, ವಾಹನ ಚಾಲನ ಪ್ರವೀಣತೆಗೆ ಪರೀಕ್ಷೆ ಪಡಿಸಿದ ಅಂಕಗಳು 30. ನಿಮಗೂ ಕೂಡ ಸಂದರ್ಶನ ಇರುತ್ತೆ, ಅಲ್ಲಿ 15 ಅಂಕಗಳಿದ್ರೆ ವಾಹನ ಚಾಲನ ಪರೀಕ್ಷೆಗೆ ನಿಮಗೆ 30 ಅಂಕಗಳನ್ನ ಕೊಡ್ತಾರೆ. ವಾಹನ ಚಾಲನ ಪ್ರವೀಣತಾ ಪರೀಕ್ಷೆಯನ್ನು ಪ್ರಾದೇಶಿಕ ಸಾರಿಗೆ ಇಲಾಖೆ ವತಿಯಿಂದ ನಡೆಸುವುದು, ಅಂದ್ರೆ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ ಅಥವಾ RTO ಏನಿರ್ತಾರಲ್ಲ ಅವ್ರು ನಡೆಸ್ತಾರೆ. ಮೌಖಿಕ ಸಂದರ್ಶನವು ಬ್ಯಾಂಕಿನ ಆಡಳಿತ ಮಂಡಳಿಯಿಂದ ರಚಿಸಲ್ಪಟ್ಟಿದ್ದು ನೇಮಕಾತಿ ಆಯ್ಕೆ ಸಮಿತಿಯಿಂದ ನಡೆಸಲಾಗುವುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಆಯ್ಕೆ ಸಮಿತಿಯಿಂದ ಏನಪ್ಪ ಅಂದ್ರೆ ನಿಮಗೆ ಸಂದರ್ಶನವನ್ನು ನಡೆಸ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನೀವು ವಾಹನ ಪ್ರವೀಣತೆಯ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು 85 ಕಳಿಸಿ ಮೌಖಿಕ ಅಂಕಗಳಲ್ಲಿ ಅಥವಾ ಮೌಖಿಕ ಸಂದರ್ಶನದಲ್ಲಿ ಎಷ್ಟು ಅಂಕಗಳನ್ನು ಪಡೆದಿರ್ತಲ್ಲ ಅದನ್ನು ಸೇರಿಸಿ ನಿಮ್ಗೆ ಏನಪ್ಪ ಅಂದ್ರೆ ಆಯ್ಕೆ ಪಟ್ಟಿಯನ್ನ ರೆಡಿ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತ ಹುದ್ದೆ ಯಾವ್ದಪ್ಪ ಅಂದ್ರೆ ಜವಾನರ ಹುದ್ದೆ. ಈ ಹುದ್ದೆಗೆ ನೀವೇನ್ ಮಾಡ್ಬೇಕಂದ್ರೆ ಈ ಕೆಳಗಿನಾಗೆ ನಿಮ್ಗೆ ನೇಮಕಾತಿಯನ್ನ ಮಾಡ್ತಾರೆ. ಒಟ್ಟು ಅರ್ಜಿಗಳನ್ನ ಆಧರಿಸಿ SSLC ಆಧಾರದ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಒಂದು ಜ್ಯೇಷ್ಠ ಪಟ್ಟಿಯನ್ನ ರೆಡಿ ಮಾಡಿ 1:5 ಅನುಪಾತದಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನಕ್ಕೆ 15 ಅಂಕಗಳನ್ನ ನಿಗದಿಪಡಿಸಿರ್ತಾರೆ. ಜೊತೆಗೆ ನೋಡ್ರಿ, ಈ ಸಂದರ್ಶನವನ್ನ ಏನಪ್ಪಾ ಅಂದ್ರೆ ಬ್ಯಾಂಕಿನ ಆಡಳಿತ ಮಂಡಳಿ ರಚಿಸಲ್ಪಟ್ಟ ನೇಮಕಾತಿ ಸಮಿತಿಯಿಂದ ನಡೆಸ್ತಾರೆ. ಆಮೇಲೆ SSLC ನೀವು ಎಷ್ಟು ಅಂಕಗಳನ್ನು ಪಡೆದಿರ್ತೀರ ಅದನ್ನ 85 ಕಿಳಿಸಿ ಈ 15 ಅಂಕಗಳನ್ನು ಸೇರಿಸಿ ನಿಮ್ದು ಏನ್ ಮಾಡ್ತಾರಪ್ಪ ಅಂದ್ರೆ ಆಯ್ಕೆ ಪಟ್ಟಿಯನ್ನ ರೆಡಿ ಮಾಡಿ ನಿಮಗೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಆಯ್ಕೆ ಪಟ್ಟಿಯನ್ನ ರೆಡಿ ಮಾಡಿ ಅರ್ಹತಾ ಪಟ್ಟಿಯನ್ನ ಬಿಡ್ತಾರೆ. ಸೊ ಇದು ಏನಂದ್ರೆ ನಿಮ್ಗೆ ಈ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಬ್ಯಾಂಕ್ ನಲ್ಲಿರುವಂತಹ ಮಾಹಿತಿ. ಜೊತೆಗೆ ನೋಡ್ರಿ, ನಿಮ್ಗೆ ಇನ್ನೊಂದ್ಸರಿ ಹೇಳ್ತೀನಿ, ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ ಯಾವ್ದಪ್ಪ ಅಂದ್ರೆ https://virtualofficerp.com/kcdccb_2023/. ಇದ್ರ ಮೂಲಕ ನೀವು ಏನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಹಾಕಬೇಕು. ಅದಕ್ಕೋಸ್ಕರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬ್ಯಾಂಕ್ ಅನ್ನ ಸಂಪರ್ಕಿಸಬಹುದು. ಆ ಸಹಾಯವಾಣಿ ಸಂಖ್ಯೆ ಈ ತರನಾಗಿದೆ, 9036607155. ಸೊ ನೋಡ್ರಿ, ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಬ್ಯಾಂಕಿನ ಸಹಾಯವಾಣಿ ಸಂಖ್ಯೆ ಆದಂತ 9036607155ಕ್ಕೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನೀವು ಸಂಪರ್ಕವನ್ನ ಮಾಡಬಹುದು. ಜೊತೆಗೆ ನೋಡ್ರಿ, ನಿಮ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪ ಅಂದ್ರೆ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ಜೊತೆಗೆ ಇನ್ನೂ ಡೌಟ್ ಇದ್ರೆ ನೀವು ಸಹಾಯವಾಣಿ ಸಂಖ್ಯೆ ಕೂಡ ನೀವು ಏನಪ್ಪ ಅಂದ್ರೆ ಕರೆಯನ್ನ ಮಾಡಬಹುದು. ಸೊ ಇದು ಏನಪ್ಪ ಅಂದ್ರೆ ಇದೇ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ಇದೇ ತರನಾಗಿ ಏನಪ್ಪ ಅಂದ್ರೆ ನಾಳೆ ಇನ್ನೊಂದು ನೇಮಕಾತಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.